ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ವೇಣು ಜ್ಯೋತಿ ಲಾಫ್ಸ್. ಇವತ್ತು ನಾನು ನವರಾತ್ರಿಯ ವಿಶೇಷ ಲೋಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿರೋದು ನನ್ನ ತಾಯಿ ಮನೆಯಲ್ಲಿ, ನಿಮಗೆಲ್ಲ ಗೊತ್ತೇ ಇದೆ. ಹಿಂದಿನ ಲೋಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಹಬ್ಬ ಇರೋದ್ರಿಂದ ಹಬ್ಬದ ಲೋಗನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ನಮ್ಮ ಮನೆ ಮುಂದೆ ರಂಗೋಲಿ ಬಿಡಿಸ್ತಾ ಇದ್ಲು ನಮ್ಮ ರೇವತಿ. ಎರಡೂ ಕಡೆ, ಅಂದರೆ ಈ ಕಡೆ ತುಳಸಿ ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿದ್ಲು. ಹಾಗೆ ಬೆಳಿಗ್ಗೆ ದೇವ್ರ ಪೂಜೆಗೆಲ್ಲ ರೆಡಿ ಆಗ್ತಾನೆ ಇತ್ತು. ನಾನು ಎದ್ಬಿಟ್ಟು ನನ್ನ ಮುದ್ದುದೆಲ್ಲ ಕೆಲಸ ಇತ್ತಲ್ವ, ಅದನ್ನೆಲ್ಲ ಮಾಡ್ಕೋತಾ ಇದ್ದೆ. ಅವನಿಗೆ ಎಣ್ಣೆ ಮಸಾಜು, ಸ್ನಾನ ಅಂತ ನನ್ನ ಕೆಲಸನೇ ನಂಗೆ ಮಗು ನೋಡ್ಕೊಳ್ಳೋದೇ ಆಗಿತ್ತು. ಹಾಗಾಗಿ ರೇವತಿ ಮನೆ ಕಡೆ ಎಲ್ಲ ಬ್ಯುಸಿ ಆಗಿದ್ಲು. ಅದು ರಂಗೋಲಿ ಅದು ಇದು ಎಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ಲು ನನ್ನ ತಮ್ಮನಿಗೆ. ಅಂದರೆ ಬೆಳಿಗ್ಗೆ ಆಯುಧ ಪೂಜೆ ಇರೋದ್ರಿಂದ, ಅಂದರೆ ಗಾಡಿ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ, ಹಾಗಾಗಿ ಭಟ್ರು ಕೂಡ ಬಂದಿದ್ದರು. ನಾನು ಇವತ್ತು ಮೆಂತೆ ಮುದ್ದೆ ತಿಂದೆ, ಹಾಗೆ ಅವಲಕ್ಕಿ ಉಪ್ಪಿಟ್ಟು ಎಲ್ಲನೂ ಮಾಡಿದರು ಬೆಳಿಗ್ಗೆ ನಾಷ್ಟಕ್ಕೆ. ಇವನಿಗೆ ಆಯಿಲ್ ಮಸಾಜ್ ಮಾಡಿ ಮಲಗಿದ್ದ ಇವನು, ನಾನು ತಿನ್ನೋ ಅಷ್ಟೊತ್ತಿಗೆ ಇವನು ಎದ್ದುಬಿಟ್ಟ. ಸೊ ಹಾಗಾಗಿ ನಮ್ಮ ರೇವತಿ ಅವನು ಎತ್ಕೊಂಡಿದ್ಲು, ನೀವು ತಿಂದ್ಕೊಳ್ಳಿ ನಂತರ ಅವನಿಗೆ ಸ್ನಾನ ಮಾಡಿಸಿದ್ರಾಯಿತು ಅಂತ ಹೇಳಿ. ಅದಾದ ನಂತರ ಮುದ್ದುದೆಲ್ಲ ನಾನು ಸ್ನಾನ ಮಾಡಿಸಿ ಮಲಗಿಸಿ ನಂತರ ಚಿಕ್ಕ ಪುಟ್ಟ ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇದ್ದು ಅವೆಲ್ಲ ಸರಿ ಮಾಡ್ಕೊಳ್ತಾ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದರೆ ಇಲ್ಲಿ ಅಡುಗೆ ಮನೆಯಲ್ಲಿ ರೇವತಿದು ಅಡುಗೆ ಸ್ಟಾರ್ಟ್ ಆಗಿತ್ತು. ಮುದ್ದು ಇವಾಗ ಎದ್ದಿದ್ದಾನೆ. ಅವನ ಜೊತೆ ಮಕ್ಕಳಂತೂ ಬಿಡಿ, ಅವನು ಹೇಳೋದೇ ಕಾಯ್ತಾ ಇರ್ತಾರೆ, ಎಷ್ಟೊತ್ತಿಗೆ ಹೇಳ್ತಾನೆ ಎಷ್ಟೊತ್ತಿಗೆ ಹೇಳ್ತಾನೆ ಅಂತ ಹೇಳಿ. ಹಾಗೆ ಅವನು ಎದ್ನಲ್ವ, ಅವನಿಗೆ ನಾನು ಎಲ್ಲ ಡ್ರೆಸ್ ಮಾಡಬೇಕಲ್ವ, ಮಾಮೂಲಿ ಗೊತ್ತೇ ಇದೆ ನಿಮಗೆ, ಹಿಂದಿನ ಲೋಗಲೆಲ್ಲ ನೋಡಿರ್ತೀರ. ಅವನಿಗೆಲ್ಲ ಡ್ರೆಸ್ ಮಾಡ್ಕೊಳ್ತಾ ಇದೆ. ಮಕ್ಕಳಿಗಂತೂ ಬಿಡಿ, ಖುಷಿಯೋ ಖುಷಿ ನೋಡಿ, ಒಬ್ಬೊಬ್ಬರು ಅವನ ಸುತ್ತ ಹೆಂಗೆ ಮುತ್ತಿಗೆ ಹಾಕಿದ್ದಾರೆ ಅಂತೇಳಿ, ಒಳ್ಳೆ ಸೈನಿಕರ ಥರ. ಇನ್ನೇನೋ ಅವನಿಗೆಲ್ಲ ಹೆಲ್ಪ್ ಮಾಡ್ತಾನೆ ಇರ್ತಾರೆ, ಅದನ್ನು ತಂದುಕೊಡೋದು ಇದನ್ನು ತಂದುಕೊಡೋದು, ಹಾಗೆ ಮಾಡುವತ್ತೆ ಹೀಗೆ ಮಾಡುವತ್ತೆ ಅಂತ. ಹಾಗೆ ಅವನಿಗೆ ಡ್ರೆಸ್ ಮಾಡ್ತಾ ಇದ್ದೆ. ಡ್ರೆಸ್ ಮಾಡಿಬಿಟ್ಟು ನಾನು ಹಾಲಿಗೆ ಹಾಕಿಬಿಟ್ಟು, ಹಾಗೆ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಹೇಳಿ. ಯಾಕೋ ಇವತ್ತು ಬೆನ್ನೆಲ್ಲ ತುಂಬಾ ನೋಯ್ತಾ ಇತ್ತು, ಹಾಗೆ ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಮುದ್ದು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರಾಮಾಗಿ ಹಾಲಲ್ಲಿ. ನಂತರ ಇಲ್ಲಿ ಬಂದು ನೋಡ್ತೀನಿ, ನಮ್ಮ ರೇವತಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿತ್ತು. ಹಪ್ಪಳ, ಬಜೆ ಮತ್ತು ಪಾಯಸ, ಕಡುಬು ಎಲ್ಲನೂ ಮಾಡ್ತಾ ಇದ್ಲು. ಒಬ್ಬಳೆ ಪಾಪ ಎಲ್ಲನೂ ಮಾಡಿದ್ಲು. ಅಮ್ಮ ಇನ್ನು ಹೊರಗಡೆ ಕೆಲಸ ಅದು ಇದು ಎಲ್ಲ ಇತ್ತಲ್ವ, ನೀರು ತುಂಬೋದು, ಏನು ಹೊಲೆಗೆ ಬೆಂಕಿ ಹಚ್ಚೋದು ಅದೆಲ್ಲ ಅದು ಇದೆಲ್ಲ ಮಾಡ್ತಾ ಇದ್ಲು ಪಾಪ. ಹಾಗೆ ಅಡುಗೆ ತಯಾರಿ ಆಯಿತು. ಹಾಗೆ ನಮ್ಮ ಶಾಸ್ತ್ರದಲ್ಲಿ ನಮ್ಮ ಮನೆ ಪದ್ಧತಿ ಇದು, ನಮ್ಮ ಮನೇಲಿ ನಡ್ಕೊ ಬಂದಿರುವಂಥದ್ದು. ಮಾಡಿದಂಥ ಅಡುಗೆನೆಲ್ಲ ಇವತ್ತು ದೇವರಿಗೆ ಬಡಿಸ್ತಾರೆ, ಹಾಗಾಗಿ ದೇವರಿಗೆ ಇವಾಗ ಬಡಿಸಿ ಇದನ್ನು ನೈವೇದ್ಯ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ತಮ್ಮ ಬ್ಯುಸಿ ಇರೋದರಿಂದ ನಮ್ಮ ಪೃಥ್ವಿ ಹತ್ರನೇ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಪ್ಪ, ಅಂದರೆ ಆರತಿ ಮಾಡಪ್ಪ ಅಂತ ಹೇಳಿದ್ವಿ. ಹಾಗಾಗಿ ಅವನು ಪೂಜೆಗೆ ರೆಡಿ ಆಗಲಿಕ್ಕೆ ಹೋಗಿದ್ದಾನೆ ಇವಾಗ. ಸೊ ಮಾಡಿದಂಥ ಅಡುಗೆನೆಲ್ಲ ಇವಾಗ ಬಡಿಸಿದ್ದೀವಿ. ಅದ್ರ ಜೊತೆಗೆ ಗೋಗ್ರಸ ಅಂತ ನಮ್ಮ ಕಡೆ ಹೇಳ್ತಾರೆ, ಗೋವಿಗೂ ಕೂಡ ಬಡಿಸ್ತೀವಿ. ಮಾಡಿದ್ದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಡಿಸ್ಬಿಟ್ಟು ಯಾವುದಾದ್ರೂ ಒಂದು ಗೋವಿ ಕೊಡ್ತಾರೆ. ನಮ್ಮ ತಾಯಿ ಮನೆಯಲ್ಲಿ ದನ ಇಲ್ಲ, ಬಟ್ ಈ ರೋಡ್ ಸೈಡೆಲ್ಲ ಬರುತ್ತಲ್ವಾ ಕೊಡ್ತಾರೆ, ಹಾಗಾಗಿ ಅದನ್ನು ಕರೆದ್ಬಿಟ್ಟು ಕೊಡ್ತಾರೆ ಕೈ ಮುಗಿದು. ಇದೇ ಪದ್ಧತಿ ನಾನು ಅಲ್ಲೂ ಮಾಡಿದ್ದೀನಿ, ಹಿಂದೆಲ್ಲ ಲೋಗಲ್ಲಿ ನಿಮಗೆ ತೋರಿಸಿದ್ದೀನಿ ಹಬ್ಬ ಆದಾಗೆಲ್ಲ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮ ರೇವತಿ ಮಾಡಿದಂಥ ಅಡುಗೆಗಳೆಲ್ಲ. ಹಾಗೆ ಇವಾಗ ನನ್ನ ಮಗ ಪೂಜೆಗೆ ರೆಡಿ ಆಗ್ತಾ ಇದ್ದಾನೆ, ಅವನಿಗೆ ಹೇಳ್ಕೊಡ್ತಾ ಇದ್ದೆ ನೈವೇದ್ಯನ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ. ಹಾಗೆ ಇನ್ನೊಂದು ವಿಶೇಷ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮಗ ಒಂದು ಹೊಸ ಯೂಟ್ಯೂಬ್ ಚಾನಲ್, ಅವನದ್ದೇ ಆದಂತಹ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾನೆ. ಅದರ ಹೆಸರು ಬಂದು ಪೃಥ್ವಿರಾಜ, ಅವನ ಹೆಸರಲ್ಲೇ ಇವಾಗ ಕ್ರಿಯೇಟ್ ಆಗಿದೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದೀರಾ, ವ್ಯೂವರ್ಸ್ ಇದ್ದೀರಾ, ಅವನ ಚಾನಲನ್ನು ಕೂಡ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ. ಅವನ ಚಾನಲ್ಲಿ ವಿಶೇಷತೆ ಅಂತ ಅಂದರೆ ಡೈಲಿ ಲೋಕ್ ಜೊತೆಗೆ ಅವನ ಸ್ಕೂಲ್ ಒಂದು ಏನು ನೋಟ್ಸ್ ಇರ್ಬೋದು, ಗೇಮ್ ಇರ್ಬೋದು, ಅವನಿಗೆ ಇಂಟ್ರೆಸ್ಟು ಟೋಟಲಿ ಅವನ ಒಂದು ಲೈಫ್ ಸ್ಟೈಲು ಎಲ್ಲನೂ ಅವನು ಯೂಸ್ಫುಲ್ ಆಗುವಂಥ ವೀಡಿಯೋನ ನಾನು ಹಾಕಬೇಕು ಅಂತ ಅವನು ಇಂಡಿಪೆಂಡೆಂಟ್ ಆಗಿ ಹಾಗೆ ಹೊರಟಿದ್ದಾನೆ. ಅಮ್ಮ ನೀನೆಲ್ಲೂ ಹೇಳ್ಕೋಬೇಡ, ನಾನೇ ಸ್ವತಃ ನಾನೇ ಕಷ್ಟಪಟ್ಟು ಅದು ಚಾನಲ್ನ ಬೆಳೆಸ್ತೀನಿ ಅಂತ ಕೂಡ ಹೇಳಿದ್ದಾನೆ. ಬಟ್ ನಾನು ಇದು ಫಸ್ಟ್ ಅಲ್ವಾ, ಇವತ್ತು ಅವನು ಹೊಸದಾಗಿ ಮಾಡಿರೋದು, ಹಾಗಾಗಿ ತಾಯಿ ಕರಡು ಏನು ಮಾಡೋಕ್ಕಾಗತ್ತೆ. ಸೊ ಇಲ್ಲೊಂದು ಚಿಕ್ಕ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಹಾಗೆ ವ್ಯೂವರ್ಸ್ ಎಲ್ಲರೂ ನನ್ನ ಮಗನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅವನ ಚಾನಲ್ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಓಕೆ ಬನ್ನಿ, ಇವಾಗ ನನ್ನ ಮಗನ ಪೂಜೆ ಸ್ಟಾರ್ಟ್ ಆಗಿದೆ, ಮಂಗಳಾರತಿ ಮಾಡಿಬಿಟ್ಟು. ಹಾಗೆ ಇನ್ನೇನು ಊಟಕ್ಕೆ ಎಲ್ಲರೂ ಮಕ್ಕಳು ಕಾಯ್ತಾ ಇದ್ದಾರೆ. ಅಮ್ಮ ಹಸುವಾಯಿತು, ಅಮ್ಮ ಹಸುವಾಯಿತು, ಮಕ್ಕಳಿದ್ರೆ ಹಾಗೆ ಅಲ್ವಾ, ಹಬ್ಬದ ದಿನ ಅಂತೂ ಬೇಗ ಬೇಗ ಹಸು ಅಥವಾ ನಾನ್ ವೆಜ್ ಮಾಡೋ ದಿನ, ಅವ್ರಿಗೆ ಏನು ಇಷ್ಟ ಇರುತ್ತೋ ಅದನ್ನು ಮಾಡೋ ದಿನ ಅವರಿಗೆ ಬೇಗ ಬೇಗ ಹಸುವಾಗ್ಬಿಡತ್ತೆ.
ಹಾಗೆ ಈ ವಿಡಿಯೋನ ಎಡಿಟ್ ಮಾಡುವಾಗ ನನ್ನ ತಾಯಿ ಮನೇಲಿರೋದ್ರಿಂದ ಸ್ವಲ್ಪ ಮಕ್ಕಳದೆಲ್ಲ ಗೌಜಿ ಗಲಾಟೆ ಇದೆ, ಅವ್ರ ಬಾಯಿ ಮಾತ್ರ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೊತೆ. ಆಡಿಯೋ ಕೊಡುವಾಗ ನಿಮ್ಗೆ ಕೇಳ್ತಾ ಇರ್ಬೋದು ಆ ಕಡೆ ಈ ಕಡೆ ಸೌಂಡು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಪೂಜೆ ಮುಗಿದಿದೆ, ನನ್ನ ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ದಾರೆ, ನನ್ನ ತಮ್ಮನ ಮಕ್ಕಳು, ನನ್ನ ಮಗ, ನಮ್ಮ ರೇವತಿ ಬಡಿಸ್ತಾ ಇದ್ದಾಳೆ, ನಮ್ಮ ಅಮ್ಮ ನನ್ನ ಮುದ್ದನ್ನ ಎತ್ಕೊಂಡು ಕೂತಿದ್ದಾಳೆ. ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಮತ್ತೆ ನನ್ನ ಮುದ್ದು ಜೊತೆ ಊಟ ಎಲ್ಲ ಮಾಡಿಕೊಂಡು ಹಾಗೆ ಮತ್ತೆ ಹಾಲಿಗೆ ಬಂದೆ. ಯಾಕೆ ಅಂದರೆ ತುಂಬ ಸೆಕೆ ಇತ್ತಲ್ವ, ಹಾಗಾಗಿ ಅವನು ಅಳ್ತಾ ಮಾಡ್ತಾ ಎಲ್ಲ ಇದ್ದ. ಸೊ ಇದಾಗಿತ್ತು ನನ್ನ ತಾಯಿ ಮನೆ ನವರಾತ್ರಿ ವಿಶೇಷ ವಿಶೇಷ ಒಂದು ಅಡಿಗೆ ತಿಂಡಿ, ಹಾಗೆ ನನ್ನ ಒಂದು ಮುದ್ದೂನ ನವರಾತ್ರಿ ಹಬ್ಬ ಅಂತಲೇ ಹೇಳ್ಬೋದು. ಫಸ್ಟ್ ನವರಾತ್ರಿ ಹಬ್ಬ ನನ್ನ ಮುದ್ದುಗೆ. ಸೊ ವಿಡಿಯೋನ ಎಂಡ್ ಮಾಡೋಣ ಅಲ್ವಾ. ಓಕೆ, ಬಾಯ್ ಬಾಯ್.